ಗದಗ್ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಜಕ್ಲಿ ಗ್ರಾಮದಲ್ಲಿ ನಡೆದಂತಹ ಪ್ರಥಮ ವರ್ಷದ ಶ್ರೀ ಮೈಲಾರ್ಲಿಂಗೇಶ್ವರ ಶಿಬಾರ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಜಾತ್ರೆಯ ನಿಮಿತ್ತವಾಗಿ ಮುಂಜಾನೆ ಮೈಲಾರ್ಲಿಂಗೇಶ್ವರ ಶಿಬಾರ ದೇವರಿಗೆ ಮಹಾರುದ್ರಾಭಿಷೇಕ, ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ನಂತರ ಮಧ್ಯಾಹ್ನದ ವೇಳೆಗೆ ಮೈಲಾರ್ಲಿಂಗೇಶ್ವರ ದೇವರ ಭಾವಚಿತ್ರದ ಮೆರವಣಿಗೆಯು ಶಿಬಾರಕಟ್ಟೆಯಿಂದ ಹೊರಟು ಗ್ರಾಮದ ಪ್ರಮುಖ ಬೀದಿಗಳ ಮುಖಾಂತರ ಶ್ರೀ ಕಲ್ಮೇಶ್ವರ ದೇವಸ್ಥಾನದವರೆಗೆ ಸಂಚರಿಸಿ ಮರಳಿ ಶಿಬಾರಕಟ್ಟೆಗೆ ತಲುಪಿತು. ಮೆರವಣಿಗೆಯಲ್ಲಿ ಹತ್ತಾರು ಜನ ಗೊರವಪ್ಪಜ್ಜನವರ ಮೈ ಮೇಲೆ ಬಾಸುಂಡೆ ಬರುವ ಹಾಗೆ ಬಾರುಕೋಲುಗಳಿಂದ ಹೊಡೆದುಕೊಳ್ಳುವುದು ಹಾಗೂ ಕುದುರೆಕಾರರಿಂದ ಗೆಜ್ಜೆಯ ಕುಣಿತ, ಡಮರುಗಳ ವಾದ್ಯ ವೈಭವದೊಂದಿಗೆ ಮೈ ನವಿರೇಳಿಸುವಂತಹ ಬಾರುಕೋಲಿನ ಚಾಟಿ ಏಟಿನ ಭರ್ಜರಿ ಕುಣಿತವು ನೋಡುಗರ ಕಣ್ಮನ ಸೆಳೆದವು. ಏಳು ಕೋಟಿ ಏಳು ಕೋಟಿ ಚಾಂಗ್ ಬಲೋ ಎನ್ನುವ ಮೈಲಾರ್ಲಿಂಗ ಸ್ವಾಮಿಯ ಜಯ ಘೋಷಣೆ ಮೆರವಣಿಗೆ ಉದ್ದಕ್ಕೂ ಕೇಳಿ ಬಂದಿತು. ಕಾರ್ಯಕ್ರಮದ ಅಂಗವಾಗಿ ಶ್ರೀ ಮೈಲಾರ್ಲಿಂಗೇಶ್ವರನಿಗೆ ಭಕ್ತಾದಿಗಳು ಹಣ್ಣು ಕಾಯಿ ನೈವೇದ್ಯವನ್ನು ಸಮರ್ಪಿಸಿದರು ಹಾಗೂ ಉಡಿ ತುಂಬುವಂತಹ ಸೇವೆ, ಡೋಣಿ ಸೇವೆ ಸೇರಿದಂತೆ ಹಲವು ರೀತಿಯ ಸೇವೆಗಳನ್ನು ಸಲ್ಲಿಸಿದರು. ಬಳಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಅರ್ಚಕರಾದ ವೀರೇಶ್ ಹಿರೇಮಠ, ಶರಣಯ್ಯ ಹಿರೇಮಠ, ಕುದುರೆಕಾರರಾದ ವೀರಭದ್ರಪ್ಪ ಚಿನ್ನೂರ್, ಅಶೋಕಪ್ಪ ಅಕ್ಕಸಾಲಿಗರು, ವೀರಪ್ಪ ಚಿನ್ನೂರ್, ಸುಭಾಸ್ ಪಲ್ಲೇದ್, ಫಕೀರ್ಗೌಡ ರಂಗಣ್ಣವರ್, ನಿಂಗಪ್ಪ ಜಾಲಣ್ಣವರ್, ಬಸವರಾಜ್ ರಂಗಣ್ಣವರ್, ಈಶಪ್ಪ ರಂಗಣ್ಣವರ್, ಶಿವು ತುರಾಯಿತ್, ಮೈಲಾರಪ್ಪ ಮಾದರ್, ಬಸಪ್ಪ ಮಾದರ್, ನೀಲಪ್ಪ ಮಾದರ್, ಮಾಜಿ ಸೈನಿಕರಾದ ವೀರಪ್ಪ ಮಾಸ್ಟರ್, ಚಿನ್ನೂರ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರು ಭಾಗವಹಿಸಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV4, ರೋಣ.